ಫಲಿತಾಂಶ ಅಂತಿಮ ಘಟ್ಟ ಬಂದು ತಲುಪಿದೆ. ಎಲ್ಲರ ನಿರೀಕ್ಷೆ ಏನಿತ್ತು, ಎಕ್ಸಿಟ್ ಪೋಲ್ಗಳೇನಿತ್ತು, ಅವೆಲ್ಲವೂ ದಾಟಿ ಇವತ್ತು ಫಲಿತಾಂಶ ಬಂದಿದೆ. 300 ತಲುಪುವ ಸಾಧ್ಯತೆಗಳು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಇಂಡಿಯಾಗೆ. ಬಿ ಜೆ ಪಿ ಇಂಡಿವಿಜುವಲ್ ಆಗಿ ಅವರಿಗೂ ಮೆಜಾರಿಟಿ ಬರುವುದಿಲ್ಲ ಅನ್ನೋದು ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕೇವಲ 240 ಆಸುಪಾಸಿನಲ್ಲಿ ಅವ್ರು ನಿಲ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ನೋಡ್ತಾ ಇದ್ದಾಗ ಈ ಚುನಾವಣೆಯಿಂದ ನಮಗೇನು ತಿಳಿದು ಬರ್ತಾ ಇದೆ, ಏನು ದೊಡ್ಡ ನೋಟ ಏನಂತ ಅನ್ಸುತ್ತೆ ನಿಮಗೆ? ಮೊದಲನೇದಾಗಿ ನಾನು ಈ ನಾಡಿನ ಚಿಂತಕರು, ಬುದ್ಧಿಜೀವಿಗಳು ಮತ್ತು ಸಂಘ ಸಂಸ್ಥೆಗಳಿಗೆ ಒಂದು ನೇರವಾಗಿ ಒಂದು ವಿಷಯವನ್ನು ಹೇಳಲಿಕ್ಕೆ ಬಯಸೋದೇನಪ್ಪ ಅಂತಂದರೆ, ಈ ದೇಶದ ಕತೆ ಮುಗದೇ ಹೋಯಿತು. ಎಲ್ಲ ಕಡೆ ಕಿವಿಗೆ ಅಪ್ಪಳಿಸ್ತಾ ಇದ್ದಂಥ ವಿಚಾರ ಈ ದೇಶದ ಕತೆ ಮುಗದೇ ಹೋಯಿತು. ರಾಮ ಮಂದಿರ ಬಂದುಬಿಡ್ತು, ಆಗ ಮುಗಿದೋಯಿತು. ಮತ್ತು ಹಿಂದುತ್ವ ಅಜೆಂಡಾ, ಪೋಲರೈಸೇಷನ್ನು, ಎಲ್ಲ ಕತೆ, ಈ ರೀತಿಯಾದಂಥ ಒಂದು ಚರ್ಚೆ ಬಹಳಷ್ಟು ವ್ಯಾಪಕವಾಗಿ ಪದೇ ಪದೇ ಕೇಳಿ ನನಗಂತೂ ರೇಜ್ಗೆ ಹುಟ್ಟೋಗಿತ್ತು. ವಾಸ್ತವದಲ್ಲಿ ಸಮಾಜ ಹಾಗಿರೋದಿಲ್ಲ. ಹೊಟ್ಟೆ ಬಟ್ಟೆಯ ಚಿಂತೆ ವಿಷಯಗಳು ಇರ್ತವೆ. ಯಾವುದೋ ಸಂದರ್ಭದಲ್ಲಿ ಓಟು ಹಾಕುವ ಸಂದರ್ಭದಲ್ಲಿ ಜನರನ್ನು ಯಾಮಾರಿಸಿ ಓಟು ತೊಗೊಂಬಿಡ್ಬೋದಾದರೂ ಕೂಡ ಅದು ಶಾಶ್ವತವಾಗಿ ಹಾಗೆ 5 ವರ್ಷಕ್ಕೂ ಕೂಡ ನಿಂತಿರಬೇಕು, ಮತ್ತು 5 ವರ್ಷ ನಿಲ್ಲಬೇಕು, ಈ ಮತ್ತು 15ನೇ ವರ್ಷಕ್ಕೂ ಕೂಡ ಹಾಗೆ ನಿಲ್ಲಬೇಕು ಅಂತಂದರೆ ಅದು ವಾಸ್ತವ ಅಲ್ಲ. ಜನ ಹೊಟ್ಟೆ ಬಟ್ಟೆ ಚಿಂತೆ ಮಾಡ್ತಾರೆ, ವಸ್ತುಸ್ಥಿತಿಗೆ ಮರಳುತ್ತಾರೆ ಅನ್ನೋದಕ್ಕೆ ಈ ಚುನಾವಣೆಯ ಫಲಿತಾಂಶ ಒಂದು ಬಹಳ ಮುಖ್ಯವಾದ ನಿದರ್ಶನ. ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ವಸ್ತುಸ್ಥಿತಿ ಮೇಲೆ ನಾವು ಗಮನ ಇಡಬೇಕು. ಅಬ್ಬರದ ಪ್ರಚಾರ ಅಥವಾ ಮಾಧ್ಯಮಗಳ ಅಬ್ಬರ ಏನಿದೆ ಅದರಲ್ಲಿ ನಾವು ತೇಲೋಗಬಾರ್ದು ಅಂತೇಳಿ ನನಗೆ ಭಾಳ ಸ್ಪಷ್ಟವಾಗಿ ಅನಿಸುತ್ತೆ. ಇದನ್ನು ನಾವು ನೆನಪಿಟ್ಕೋಬೇಕು. ಈಗ ಇನ್ನೂ ಇದು ಮೂರ್ತಿ ಅವರು ಇಲ್ಲ ಒಂದು ಪ್ರಶ್ನೆ ಹೇಳಿದಾಗ ಹುಟ್ಟತ್ತೆ. ಅವರು ಆ ರೀತಿಯಾದ ಅಭಿಪ್ರಾಯ ಪಡಲಾರದೆ, ಅವರು ಹಗಲು ರಾತ್ರಿ ದುಡಿಯಲಾರದೆ, ಅವರೆಲ್ಲ ಒಕ್ಕಟ್ಟಾಗಿ ದೇಶದ ತುಂಬೆಲ್ಲ ದಲಿತರು, ದಮನಿತರು, ರೈತರು, ಎಲ್ಲ ಬುದ್ಧಿಜೀವಿಗಳು, ಸಂಘ ಸಂಸ್ಥೆಗಳು, ಸಿವಿಲ್ ಸೊಸೈಟಿದು ವರ್ಕ್ ಮಾಡದೆ ಹೋಗಿದ್ರೆ ಈ ರಿಸಲ್ಟ್ ಬರ್ತಿತ್ತಾ? ಇಲ್ಲ, ಇದು ಇಡೀ ದೇಶದ ತುಂಬ ಇದೇ ವಾಸ್ತವ ಅಲ್ಲ. ಕರ್ನಾಟಕದ ಮಟ್ಟಕ್ಕೆ ಒಂದು ಮಟ್ಟಿಗೆ ಕರ್ನಾಟಕದಲ್ಲಿ ಸಾಮಾಜಿಕ ಸಂಘಟನೆಗಳು, ಕಾರ್ಯಕರ್ತರು ಈ ಚುನಾವಣೆಯಲ್ಲಿ 2023 ಮತ್ತು 2024 ಚುನಾವಣೆಯಲ್ಲಿ ಸಕ್ರಿಯ ಪಾತ್ರ ವಹಿಸಿರೋದು ನೋಡಿದ್ದೀವಿ. ಆದರೂ ಕೂಡ ಬಹುದೊಡ್ಡ ಸಂಖ್ಯೆಯ ಸೋಕಾಲ್ಡ್ ಪ್ರಗತಿಪರರು, ಬುದ್ಧಿಜೀವಿಗಳು, ಸೋಷಿಯಲ್ ಮೀಡಿಯಾ ವೀರರು ಎಲ್ಲರ ಅಭಿಪ್ರಾಯ ಈ ರೀತಿಯಲ್ಲಿ ಈ ಮಾಧ್ಯಮದ ಪ್ರಚಾರ ಏನಿದೆ ಅದರಲ್ಲಿ ತೇಲಿ ಹೋಗುವಂಥ ವಾಸ್ತವನೇ ಇದೆ. ಕಾರ್ಯಕರ್ತರಾಗಿ ದುಡಿದಂಥವರು ಕೂಡ ದುಡಿದವರಲ್ಲಿ ತಮ್ಮ ಕರ್ತವ್ಯ ಅಂತ ಹೇಳಿ ಭಾಳಷ್ಟು ಜನ ದುಡಿದಿದ್ದಾರೆ, ತುಂಬ ಕೆಲಸ ಮಾಡಿದ್ದಾರೆ. ಆದರೆ ಅವ್ರ ತಲೆ ಒಳಗಡೆ ಈ ಒಂದು ಆತಂಕ, ಈ ಭಯನೇ ಕಾಡ್ತಾ ಇತ್ತು ಅನ್ನೋದು ವಾಸ್ತವ. ನಾವು ಅದನ್ನು ಹಾಗೆ ಆ ರೀತಿಯ ಭಯ ಆತಂಕಗಳಲ್ಲಿ ನಾವು ಒಳಗಾಗದೆ ಇನ್ನಷ್ಟು ಉತ್ಸಾಹದಲ್ಲಿ, ಗೆಲುವಿನ ಉತ್ಸಾಹದಲ್ಲಿ ಕೆಲಸ ಮಾಡಿದ್ರೆ ಅದರ ಪರಿಣಾಮ ಬೇರೆಯೇ ಇರುತ್ತೆ ಅಂತ ಅನಿಸುತ್ತೆ. ಇದಲ್ಲದೆ ನಾನು ಇನ್ನೂ ಬಹಳ ಮುಖ್ಯವಾಗಿ ಒಂದು ಅಂಶ ಹೇಳಬೇಕು ಅಂತಂದರೆ, ಈಗ ಉತ್ತರ ಪ್ರದೇಶ, ಯಾಕಂದರೆ ಇಡೀ ದೇಶ ನಾವು ಚರ್ಚೆ ಮಾಡ್ತಾ ಇದ್ದೆ ಉತ್ತರ ಪ್ರದೇಶ ರೀ, ಹಿಂದಿ ಬಿಲ್ಟ್ ಅಂದರೆ ಹೀಗೆ, ಉತ್ತರ ಪ್ರದೇಶ ಅಂದರೆ ಹೀಗೆ, ಬಿಹಾರ ಅಂದರೆ ಹೀಗೆ ಅಂತ ನಾವು ಮಾತಾಡ್ತಾ ಇದ್ವಿ. ಸೊ ಉತ್ತರ ಪ್ರದೇಶ ಇವತ್ತು ಬಿ ಜೆ ಪಿಯನ್ನು ಸಾರಾಸಗಟಾಗಿ ತಿರಸ್ಕರಿಸಿದೆ ಅಂತ ಹೇಳಲಿಕ್ಕೆ ಏನು ಹಿಂಜರಿಕೆ ಬೇಕಾಗಿಲ್ಲ. ಮಾನ್ಯ ಮೋದಿಯವರು, ಪ್ರಧಾನಮಂತ್ರಿಗಳು, ಏನು ಅಜೇಯ ಅಜಾತಶತ್ರು, ಯಾರೋಗ್ಯನು ಸೋಲಿಲ್ಲದ ಸರದಾರ ಅಂತ ಹೇಳುವಂಥ ಮೋದಿಯವರು 1.5 ಲಕ್ಷ ಮಾರ್ಜಿನ್ಗೆ ಬಂದಿಳಿದಿದ್ದಾರೆ. ಬೆಳಗಿನ ರೌಂಡಲ್ಲಿ 4 ರೌಂಡ್ ಅವರು ಹಿಂದೆ ಉಳಿದಿದ್ದರು, ಈಗ ಅವರು ಮುನ್ನಡೆ ಸಾಧಿಸಿದರೆ 1.5 ಲಕ್ಷ ಮಾರ್ಜಿನಲ್ಲಿ ಮಾತ್ರ. ಅದೇ ಸಂದರ್ಭದಲ್ಲಿ ಸ್ಮೃತಿ ಇರಾನಿ, ಅವರ ಪಕ್ಷದ ಇನ್ನೊಬ್ಬರು, ನೀವು ಹೇಳ್ತಾ ಇದ್ರಲ್ಲ ಮೋಟಾರ್ ಮೌತ್, ಸ್ಮೃತಿ ಇರಾನಿ ಹೀನಾಯವಾಗಿ ಸೋತಿದ್ದಾರೆ 1 ಲಕ್ಷದಷ್ಟು ಮಾರ್ಜಿನಿಂದ. ಮತ್ತು ಬಹಳ ಮುಖ್ಯವಾಗಿ ಅವರ ಗೃಹ ರಾಜ್ಯ ಸಚಿವ ಆಗಿದ್ದಂಥ ಅಜಯ್ ಮಿಶ್ರ ಠೇಣಿ, ಏನು ಅವ್ರ ಮಗ ರೈತರ ಮೇಲೆ ಜೀಪ್ ಹತ್ತಿಸಿ ಕೊಂದ, ಅವನ್ನ ಹೇಗೆ ಕಾಪಾಡಿದ್ರು ಇವರೆಲ್ಲರೂ, ಅಮಿತ್ ಶಾ ಮತ್ತು ಪ್ರಧಾನಿ ಮೋದಿಯವರು. ಸೊ ಅವನು ಹೀನಾಯವಾಗಿ ಸೋತಿದ್ದಾನೆ ಅಜಯ್ ಮಿಶ್ರ ಠೇಣಿ. ಇನ್ನೂ ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂದರೆ, ಇದು ಕಾಂಟ್ರರಿಯಾಗಿ ರಾಹುಲ್ ಗಾಂಧಿ 240,000 ಮತಗಳಿಂದ ಲೀಡಲ್ಲಿದ್ದಾರೆ ರಾಯ್ಬರೇಲಿಯಲ್ಲಿ. ಮೋದಿ 150,000 ಮತಗಳಲ್ಲಿದ್ದರೆ ಲೀಡಲ್ಲಿ, ರಾಯ್ಬರೇಲಿಯಿಂದ ಮತ್ತು ವಯನಾಡು ಎರಡು ಕಡೆಯಿಂದ ಬಹಳ ಅಂತರದಲ್ಲಿ ರಾಹುಲ್ ಗಾಂಧಿ ಮುಂದೆ ಇದ್ದಾನೆ. ಇವೆಲ್ಲವೂ ಕೂಡ ನಮಗೆ ಒಂದಷ್ಟು ಇಂಡಿಕೇಷನ್ಸ್ನ ಕೊಡುತ್ತೆ. ಅಂದರೆ ಈ ಚುನಾವಣೆಯಲ್ಲಿ ಜನ ಬೇರೇನೋ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ, ತಮಗೆ ಸಂಬಂಧಪಟ್ಟಂಥ ವಿಷಯಗಳನ್ನು, ತಮಗೆ ಹೃದಯಕ್ಕೆ ತಮ್ಮ ಬದುಕಿಗೆ ಹತ್ರ ಆಗುವಂಥ ವಿಷಯಗಳನ್ನು ಯಾರು ಮಾತಾಡಿ ಅವರ ಮನಸ್ಸು ಗೆಲ್ಲಲಿಕ್ಕೆ ಸಾಧ್ಯ ಇದೆಯೋ ಆ ಕಡೆಗೆ ಜನ ಒಲಿಯಲಿಕ್ಕೆ ತಯಾರಿದ್ದಾರೆ. ಇವರ ಸೋಕಾಲ್ಡ್ ಹಿಂದುತ್ವ ಅಜೆಂಡಾ ಇತ್ಯಾದಿ ಏನಿದೆ, ಡಿವಿಸಿವ್ ಪಾಲಿಟಿಕ್ಸ್ ಏನಿದೆ, ಅದು ಸ್ವಲ್ಪ ಕಾಲ ನಡೀಬೋದು, ಅದು ಶಾಶ್ವತವಾಗಿ ನಡೆಯೋದಿಲ್ಲ ಅನ್ನೋ ಒಂದು ಸ್ಪಷ್ಟವಾದ ಸಂದೇಶವನ್ನು ಈ ದೇಶದ ಜನತೆ ಕೊಟ್ಟಿದ್ದಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.